महाराष्ट्र मत्तु केरळदल्ली हक्की ज्वरद अब्बर कंडुबरता इदे। महाराष्ट्र मत्ते केरळदल्ली हक्की ज्वरद आतंक मने माडिदे। कर्नाटकदल्ली कट्टेच्चरिकेयन्न वहिसुवंते सचिवरादंत डॉक्टर के सुधाकर अवरु सूचनेयन्न सह नीडिद्दारे। एच्चरिकेयिंद इरबेकागुत्ते अंत। कर्नाटकदल्ली यावुदे प्रकरण इन्नू सह पत्ते आगिल्ल। आदरू सह यारू सह एल्लरू सह एच्चरिकेयिंद इरबेकागुत्ते। आदरू ई बग्गे ಮುನ್ನೆಚ್ಚರಿಕೆ ಕ್ರಮಗಳನ್ನು ಎಲ್ಲರೂ ಸಹ ಕೈಗೊಳ್ಳಬೇಕಾಗುತ್ತೆ। ಗಡಿ ಭಾಗದಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಇದೀಗ ಸಚಿವ ಸುಧಾಕರ್ ಅವರು ಸೂಚನೆಯನ್ನ ನೀಡಿದ್ದಾರೆ। ಎಲ್ಲಾ ಡಿಸಿಗಳಿಗೆ ಈ ಬಗ್ಗೆ ನಾನು ಸೂಚನೆಯನ್ನ ನೀಡಿದ್ದೀನಿ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ। ಹಕ್ಕಿ ಜ್ವರ ಉಲ್ಬಣದ ಬಗ್ಗೆ ಮಾರ್ಗಸೂಚಿಯನ್ನ ಸಹ ಹೊರಡಿಸ್ತೀವಿ ಅಂತ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ। ಬೆಂಗಳೂರಲ್ಲಿ ಆರೋಗ್ಯ ಸಚಿವರಾದಂತ ಡಾಕ್ಟರ್ ಕೆ ಸುಧಾಕರ್ ಈ ಹೇಳಿಕೆಯನ್ನ ನೀಡಿದ್ದಾರೆ। महाराष्ट्र मत्ते केरळदल्ली हक्कि ज्वरद अब्बर कंडुबर्ता हागागि कर्नाटकदल्लू सह कट्टेच्चरिकेयन्न वहिसबेकु अंत सचिव सुधाकर अवरु सूचने नीडिदारे। एल्ला अन्नोरु इदु मोदलने लसिके अल्ल अवरदु हिंदे कूड समुदायद इवत्तु एनु कायिलेगळिगे हिंदे कूड अवरु इन्फ्लुएन्स आगिरबहुदु इदक्केल्ल कूड ओळ्ळे वैक्सीन अन्नु कंडिरतक्कंतद्दु भारत बयोल टेक् ಅನ್ನುವಂತ ಒಂದು ಸಂಸ್ಥೆ। ಹಾಗಾಗಿ ಈ ಸಂಸ್ಥೆ ಇದರಲ್ಲಿ ಕೂಡ ಯಶಸ್ವಿ ಆಗ್ತಾರೆ ಅಂತ ನಾನು ಅಪೇಕ್ಷೆಯನ್ನ ಪಡ್ತೀನಿ। ನೋಡಿ ಅದೇ ಹೇಳಿದ್ನಲ್ಲ, ಡಿಜಿಎಸ್ಎ ಅವರು ಆಫೀಷಿಯಲ್ ಆಗಿ ಅವರು ಅಪ್ರೂವ್ ಮಾಡಿದ ಮೇಲೆ ನಮ್ಮಲ್ಲಿ ಕೂಡ ಪ್ರಾರಂಭ ಮಾಡ್ತೀವಿ। ಈಗಾಗಲೇ ನಾವು ಡ್ರೈ ರನ್ ಕೂಡ ಮಾಡಿದ್ದೀವಿ। ಅದು ಮಧ್ಯಪ್ರದೇಶದಲ್ಲಿ ಪ್ರಾರಂಭದಲ್ಲಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಇಲ್ಲಿ ಕಾಣಿಸಿಕೊಳ್ಳುತ್ತು। ಹಾಗಾಗಿ ಅಲ್ಲಿನ ಅರಣ್ಯ ಸಚಿವಾಲಯ ಆರೋಗ್ಯ ಸಚಿವಾಲಯಕ್ಕೆ ಕೂಡ ಬರೆದಿದ್ದಾರೆ। ಅದಕ್ಕೇನೆ ನಾನು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಯವರಿಗೂ ಕೂಡ ಹೇಳಿದ್ದೀನಿ, ನಮ್ಮಲ್ಲಿ ಆ ರೀತಿಯ ಎಲ್ಲೂ ಕೂಡ ಪ್ರಕರಣಗಳು ಕಂಡುಬಂದಿಲ್ಲ। ಇಲ್ಲಿವರೆಗೂ ಕೂಡ ಹಕ್ಕಿ ಜ್ವರದ ಯಾವುದೇ ಒಂದು ಪ್ರಕರಣ ದಾಖಲಿಸಿಲ್ಲ ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ। ಆದರೆ ಕೆಲವು ರಾಜ್ಯಗಳಲ್ಲಿ ಕಾಣಿಸಿಕೊಂಡಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಮುನ್ನೆಚ್ಚರಿಕೆಯ ಭಾಗವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಅದರಲ್ಲಿ ಕೂಡ ಗಡಿಭಾಗದ ಜಿಲ್ಲೆಗಳಲ್ಲಿ ಹೆಚ್ಚು ಒಂದು ಎಚ್ಚರವನ್ನು ವಹಿಸಬೇಕು ಅಂತೇಳಿ ಅಲ್ಲಿನ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ। ಇವತ್ತು ಗೈಡ್ಲೈನ್ಸನ್ನು ಕೂಡ ಫಾರ್ಮ್ ಮಾಡಿ ಎಲ್ಲ ಜಿಲ್ಲೆಗಳಿಗೆ ನಾವು ಕಳಿಸುವಂಥ ಕೆಲಸ ಕೂಡ ಮಾಡ್ತೀವಿ। ನಮ್ಮ ಫುಡ್ ಸೇಫ್ಟಿ ಆಫೀಸರ್ಸು ಇರ್ತಾರೆ ಜಿಲ್ಲೆಗಳಲ್ಲಿ, ಅವ್ರಿಗೂ ಕೂಡ ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಇಲ್ಲ। ತಾವು ಹೇಳೋದು ನಿಜ, ಆರು ಜನ ಪೋಸ್ಟ್ ಗ್ರಾಜ್ಯುಯೇಷನ್ ಗ್ರಾಜ್ಯುಯೇಟ್ ವೈದ್ಯರು।